ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆ ಮುಂಜಾನೆ ಒಂದು ಶುಭಾಶಯಗಳನ್ನು ತಿಳಿಸುತ್ತಾ ಪ್ರಥಮ ವರ್ಷದ PUCಯ ಒಂದು ರಾಜ್ಯಶಾಸ್ತ್ರ ಒಂದು ಅದರಲ್ಲಿ ಬರ್ತಕ್ಕಂಥ ಒಂದನೇ ಘಟಕವಾಗಿರ್ತಕ್ಕಂತಹ ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಈ ಒಂದು ಘಟಕದಲ್ಲಿ ನಾವೇನು ಮಾಡ್ತೀವಿ, ಕಳೆದ ಅವಧಿಯಲ್ಲಿ ರಾಜ್ಯಶಾಸ್ತ್ರದ ಹಿನ್ನೆಲೆ, ರಾಜ್ಯಶಾಸ್ತ್ರದ ಅರ್ಥ, ರಾಜ್ಯಶಾಸ್ತ್ರದ ಒಂದು ವ್ಯಾಖ್ಯೆಗಳು, ರಾಜ್ಯಶಾಸ್ತ್ರದ ಒಂದು ಸ್ವರೂಪ ಅಥವಾ ಲಕ್ಷಣ ಅಂತ ಕರಿತೀವಿ, ಅದರ ಬಗ್ಗೆ ಅಭ್ಯಾಸ ಮಾಡಿದ್ವಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಒಂದು ವಿಜ್ಞಾನವಲ್ಲ, ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಒಂದು ವಿಜ್ಞಾನವಾಗಿದೆ ಎಂಬ ವಿಚಾರವನ್ನು ನಾವೇನು ಮಾಡಿದ್ವಿ, ಕಳೆದ ಅವಧಿಯಲ್ಲಿ ಚರ್ಚೆ ಮಾಡಿದ್ವಿ. ಅದೇ ರೀತಿಯಾಗಿ ಮುಂದುವರಿತು ನಾವೇನು ಮಾಡಿದ್ವಿ, ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ಅಂತ ಕರಿತೀವಿ ನಾವು, ಸ್ಕೋಪ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತ ಕರಿತೀವಿ ನಾವು. ಆ ಒಂದು ವಿಷಯವನ್ನು ಇಂದು ನಾವು ಇಂದಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ರಾಜ್ಯಶಾಸ್ತ್ರ ಒಂದು ಅಧ್ಯಯನ ಅಂತ ಕರಿತೀವಿ. ಅದರಲ್ಲಿ ಬರ್ತಕ್ಕಂಥ ಒಂದು ಮುಖ್ಯ ಅಂಶ ಯಾವುದಪ್ಪ ಅಂದ್ರೆ ಒಂದು ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ. ಅದರ ವ್ಯಾಪ್ತಿ ಅಂದ್ರೆ ಏನು, ಅದರ ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ವ್ಯಾಪ್ತಿ ಅಂದ್ರೆ ಏನು, ವ್ಯಾಪ್ತಿ ಅಂದ್ರೆ ಎಷ್ಟೇ ತಿಳ್ಕೊಬೇಕು ನಾವು ಅದರ ಅರ್ಥವನ್ನು. ವ್ಯಾಪ್ತಿ ಅಂದರೆ ಅಭ್ಯಾಸದ ಮಿತಿ, ಮೇರೆ, ಎಲ್ಲೆ, ಗಡಿ ಅಂತ ಕರಿತೀವಿ ನಾವು. ಅಂದ್ರೆ ಒಂದು ವ್ಯಾಪ್ತಿಯ ಒಂದು ಅರ್ಥ, ಅಭ್ಯಾಸದ ಮಿತಿ, ಮೇರೆ, ಎಲ್ಲಿ ಅಂತ ಕರಿತೀವಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ಅದರ ಒಂದು ಗಡಿ ಏನೈತಿ, ಅಭ್ಯಾಸದ ಮಿತಿ ಏನೈತಿ ಅನ್ನೋದ್ರ ಬಗ್ಗೆ ಏನಾಗುತ್ತೆ, ನಾವು ಅದ್ರ ಬಗ್ಗೆ ಅಭ್ಯಾಸ ಮಾಡೋಕ್ಕಾಗುತ್ತೆ. ರಾಜ್ಯಶಾಸ್ತ್ರದಲ್ಲಿ ವಸ್ತು ವಿಷಯಗಳಲ್ಲಿ ಏನು ಮಾಡುತ್ತಾ ಹಲವಾರು ರೀತಿಯಾಗಿರ್ತಕ್ಕಂಥ ಚಿಂತಕರು ತಮ್ಮದೇ ಆಗಿರ್ತಕ್ಕಂಥ ಒಂದು ಭಿನ್ನಾಭಿಪ್ರಾಯಗಳನ್ನು ಅಭಿವ್ಯಕ್ತಿಪಡಿಸ್ತಾರೆ. ಇಲ್ಲಿ ಏನ ಅಂಥವು ಭಿನ್ನಾಭಿಪ್ರಾಯಗಳು, ಅವರೊಬ್ಬರ ವಿಚಾರಗಳೇನಾಗಿರ್ತಾ, ಒಬ್ಬ ಮನುಷ್ಯನ ವಿಚಾರ ಮತ್ತೊಬ್ಬ ಮನುಷ್ಯನಿಗೇನಿರ್ತ ಬಹಳ ವಿಭಿನ್ನವಾಗಿರ್ತ ಅಂಥ ವಿಚಾರಗಳನ್ನು ಕೂಡ ಇಲ್ಲಿ ರಾಜ್ಯಶಾಸ್ತ್ರ ವಸ್ತು ವಿಷಯದಲ್ಲಿ ಮಾಡ್ತಾರೆ, ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರಗಳನ್ನು ಹೇಳ್ತಾರೆ, ಅದರ ಒಂದು ವ್ಯಾಪ್ತಿಯ ವಿಚಾರಗಳು ಹೇಳ್ತಾರೆ. ಅದು ರಾಜ್ಯಶಾಸ್ತ್ರ ವಸ್ತು ವಿಷಯದ ಬಗ್ಗೆ ಏನಾಗುತ್ತೆ, ವ್ಯಾಪ್ತಿಯ ಹಲವಾರು ಭಿನ್ನವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ಏನು ಮಾಡ್ತೀವಿ ನೋಡ್ತೀವಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ವಸ್ತು ವಿಷಯದಲ್ಲಿ ಬಗ್ಗೆ ಇರತಕ್ಕಂಥ ಒಂದು ಮೂರು ಬಗೆಯ ವರ್ಗದ ಚಿಂತಕರನ್ನು ನಾವು ಕಾಣ್ತೀವಿ. ಎಷ್ಟು ಬಗೆಯ ಚಿಂತಕರು, ಮೂರು ಬಗೆಯ ಚಿಂತಕರನ್ನು ಕಾಣ್ತೀವಿ. ಯಾವ ರೀತಿಯಪ್ಪ ಅಂದ್ರೆ, ಒಂದನೇದಾಗಿ ರಾಜ್ಯಶಾಸ್ತ್ರದ ಅಧ್ಯಯನ, ಸರ್ಕಾರದ ಅಧ್ಯಯನ, ರಾಜ್ಯ ಮತ್ತು ಸರ್ಕಾರಗಳ ಎರಡೂ ಒಂದು ಅಧ್ಯಯನ ಅಂತ ಕರಿತೀವಿ ನಾವು. ಈ ಎರಡು ವಿಷಯಗಳ ಮೂರು ಅಂದ್ರೆ ರಾಜ್ಯ ಮತ್ತು ಸರ್ಕಾರಗಳ ಎರಡು ಅಧ್ಯಯನ, ಒಟ್ಟು ಮೂರು ಅಭಿಪ್ರಾಯಗಳು ಬರ್ತಾವೆ ಇಲ್ಲಿ. ಒಂದು ರಾಜ್ಯ ಅಂದ್ರೇನು, ಒಂದು ಸರ್ಕಾರ ಅಂದ್ರೇನು, ಮತ್ತೆ ರಾಜ್ಯ ಮತ್ತು ಸರ್ಕಾರಗಳನ್ನು ಕೂಡಿರ್ತಕ್ಕಂಥ ಒಂದು ಸಂಯೋಗ ಪದ್ಧತಿಯಲ್ಲಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಒಟ್ಟು ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ ಎರಡು ಬೂತನ್ನು ನಾವು ಏನು ಮಾಡ್ತೀವಿ ಇಲ್ಲಿ ಸ್ಟಡಿ ಮಾಡ್ತೀವಿ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಒಂದು ವಸ್ತು ವಿಷಯದಲ್ಲಿ ಮೂರು ವರ್ಗದ ಚಿಂತಕರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯ ಮಾಡ್ತೀವಿ ನಾವು. ಇದರಲ್ಲಿ ಮೊದಲಿಗೆ ಬರ್ತಕ್ಕಂಥ ಒಂದು ಗುಂಪು ಯಾವುದಪ್ಪ ಅಂದ್ರೆ, ರಾಜ್ಯಶಾಸ್ತ್ರದಲ್ಲಿ ಬರ್ತಕ್ಕಂಥ ಒಂದು ವಿಭಿನ್ನವಾಗಿರ್ತಕ್ಕಂಥ ಚಿಂತನೆಯಲ್ಲಿ ಮೊದಲನೆಯ ಗುಂಪು ಅದರ ರಾಜ್ಯಶಾಸ್ತ್ರದ ಅಧ್ಯಯನ ಅಂತ ಕರಿತೀವಿ. ಇನ್ನೊಂದು ವಿಷಯದಲ್ಲಿ ಅಂತೀವಿ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ. ಇದರಲ್ಲಿ ಬರ್ತಕ್ಕಂಥ ಒಂದು ಚಿಂತಕರು ಬರ್ತಾರೆ, ನಾಲ್ಕು ಜನ ಚಿಂತಕರು ಯಾರ್ಯಾರಪ್ಪ ಅಂದ್ರೆ, ಗ್ಯಾರೇಸ್, ಗಾರ್ನರ್, ಗುಡ್ನೌ, ಬ್ಲಡ್ಸ್ಲಿ. ಈ ಮೂರು ಜನ ಮತ್ತು ಇಲ್ಲಿರ್ತಕ್ಕಂಥ ಮತ್ತೊಬ್ಬ ಯಾರು, ನಾಲ್ಕು ಜನ ಏನಾಗ್ತಾರ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾರೆ. ಅವರನ್ನು ನಾವು ನೆನಪಿಟ್ಕೋ ಸಲುವಾಗಿ ಏನು ಮಾಡಿದ್ವಿ ನಾವು, ಒಂದು ಸರಳವಾಗಿರ್ತಕ್ಕಂತಹ ನಾಲ್ಕು ಜನ ಕೇಳ್ತಾರೆ ನಾಳೆ ಎಕ್ಸಾಮ್ನಾಗ, ರಾಜ್ಯ ಅಧ್ಯಯನದ ಬಗ್ಗೆ ಹೇಳಿರ್ತಕ್ಕಂಥ ಚಿಂತಕರ ಹೆಸರನ್ನು ಬರೆಯಿರಿ ಅಂತಂದು ಒಂದು ಮಾರ್ಕ ಸಿಗುತ್ತೋ ಎರಡು ಅಂಕಕ್ಕೆ ಕೇಳ್ತಾನೆ. ಅವಾಗ ಏನು ಮಾಡ್ಕೋಕ್ ನೀವು, ಗ್ಯಾರಿಸ್, ಗಾರ್ನರ್, ಗುಡ್ನೌ ಆ್ಯಂಡ್ ಬ್ಲಡ್ಸ್ಲಿ ಇವರ ಒಂದು ಹೆಸರನ್ನು ಬರೀಬೇಕಾಗುತ್ತೆ. ಇವ್ರು ಏನು ಮಾಡ್ಯಾರ, ರಾಜ್ಯದ ಅಧ್ಯಯನದ ಬಗ್ಗೆ ಹೇಳ್ಯಾರ ಅವರು. ಇದರ ಒಂದು ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ರಾಜ್ಯದ ಅಧ್ಯಯನದ ಬಗ್ಗೆ ಏನು ಮಾಡ್ಯಾರ, ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಅದಕ್ಕೆ ನಾವು ಏನಕ್ತೀವಿ, ಒಂದು ಕೋಡ್ ಕೊಟ್ಟಿರ್ತೀವಿ, G3B ಅಂತಂದು. G3 ಅಂದ್ರೇನು, ಮೂರು G ಗಳದಾವು ಹೌದಾ, ಗ್ಯಾರಿಸ್ ಅನ್ನೋದು G, ಅದೇ ರೀತಿ ಗಾರ್ನರ್ ಅನ್ನೋದು ಕೂಡ G ಅನ್ನೋ ಪದ ಬರ್ತಾ, ಅದೇ ರೀತಿಯಾಗಿ ಗುಡ್ನೋ ಅನ್ನೋದು ಕೂಡ G ಬರ್ತಾ. ಅದಕ್ಕೆ ಏನಕ್ಕೆ ನಾವು G3 ಅಂದ್ರೆ ಮೂರು ಜನಗಳ ಹೆಸರನ್ನು ನಾವು ಸರಳ ಇಟ್ಕೋಬಹುದು. ಯಾರ್ಯಾರು, ಗ್ಯಾರಿಸ್, ಗಾರ್ನರ್, ಗುಡ್ನೋ ಅಂತಂದು. ಅದೇ ರೀತಿಯಾಗಿ ಬ್ಲಡ್ಸ್ಲಿ ಅಂತ ಅನ್ನೋದು B ಅಂದ್ರೆ G3B ಅಂತಂದು ಕರೆದಿನಾಗುತ್ತ ನಾವು. ಅಂದ್ರೆ ಸ್ಟೇಟ್ ಸ್ಟಡಿ ಬಗ್ಗೆ ಮಾಡ್ತಾರೆ ಇವರು, ಅಭಿಪ್ರಾಯನ ಹೇಳ್ತಾರ. ಅಂದ್ರೆ ಮೊದಲ ಗುಂಪಿನ ಅಧ್ಯಯನ ಐತಿ ರಾಜ್ಯಶಾಸ್ತ್ರದ ಒಂದು ಅಧ್ಯಯನ. ಹಾಗಾದ್ರೆ ರಾಜ್ಯಶಾಸ್ತ್ರದ ಅಧ್ಯಯನ ಎಂತು, ರಾಜ್ಯ ಯಾವ ರೀತಿ ಉಗಮವಾಯಿತು, ರಚನೆ ಆಯಿತು, ರಾಜ್ಯದ ಒಂದು ಕಾರ್ಯ ಏನು, ರಾಜ್ಯದ ಒಂದು ವ್ಯಾಪ್ತಿ ಏನು, ರಾಜ್ಯವನ್ನು ಮಾಡ್ತಕ್ಕಂಥ ಒಂದು ಆಡಳಿತ ಯಾವ ರೀತಿ ಇರಬೇಕು ಅನ್ನೋದನ್ನ ಬಗ್ಗೆ ಏನು ಮಾಡ್ತಾರ, ಇವ್ರದೇ ಆಗಿರ್ತಕ್ಕಂಥ ಒಂದು ಪರಿಕಲ್ಪನೆಗಳನ್ನು ಹೇಳ್ತಾರೆ. ಅದು ರಾಜ್ಯದ ಒಂದು ವ್ಯಾಪ್ತಿ ಯಾವ ರೀತಿ ತನ್ನದೇ ಆಗಿರ್ತಕ್ಕಂಥ ಸೀಮಿತ ವ್ಯಾಪ್ತಿ ಆಯಿತು, ಒಂದು ವಿಶಾಲ ವ್ಯಾಪ್ತಿ ಆಯಿತು ಅಥವಾ ಸಂಕುಚಿತ ವ್ಯಾಪ್ತಿ ಆಯಿತು ಅನ್ನೋದನ್ನು ಕೂಡ ಇಲ್ಲಿ ಇವರ ಒಂದು ವಿಚಾರದಲ್ಲಿ ನಾವು ನೋಡ್ತೀವಿ.
ಅದೇ ರೀತಿಯಾಗಿ ರಾಜ್ಯಶಾಸ್ತ್ರ ಕೇವಲ ಒಂದು ರಾಜ್ಯದ ಅಧ್ಯಯನವಾಗೈತೆ ಅಂತಾರೆ ಇವರು. ಇವರ ಒಂದು ವಾದ ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರ ಅನ್ನೋದು ಇದರ ಒಂದು ವ್ಯಾಪ್ತಿ ಸ್ಕೋಪ್ ಅಂತೀವಿ, ಅದರ ಒಂದು ವ್ಯಾಪ್ತಿ ಏನಾಗೈತಿ, ಬರೀ ರಾಜ್ಯದ ಒಂದು ಅಧ್ಯಯನವಾಗಿದೆ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ರಾಜ್ಯದ ಒಂದು ಪರಿಕಲ್ಪನೆ ಇವರು ತಿಳಿತಾರೆ. ಅದೇ ರೀತಿಯಾಗಿ ಎರಡನೇ ಗುಂಪಾಗಿರ್ತಕ್ಕಂಥ ಎರಡನೇ ಗುಂಪಿನ ಒಂದು ಅಭಿಪ್ರಾಯ ಅಂತ ಕರಿತೀವಿ ನಾವು. ಅಲ್ಲೇನು ಹೇಳ್ತಾರ, ಸರ್ಕಾರದ ಅಧ್ಯಯನ ಅಂತ ಕರಿತೀವಿ ನಾವು, ಸ್ಟಡಿ ಆಫ್ ಗೌರ್ಮೆಂಟ್ ಅಂತ ಕರಿತೀವಿ. ಹೌದಾ, ಇಲ್ಲಿ ಏನಾಗ್ತಿ, ಸರ್ಕಾರದ ಒಂದು ಅಧ್ಯಯನ. ಈ ಅಧ್ಯಯನವನ್ನು ಇಲ್ಲಿ ಕೂಡ ನಾಲ್ಕು ಜನ ಆಗಿರ್ತಕ್ಕಂಥ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಏನ್ ಮಾಡ್ತಾರ, ತಮ್ಮದೇ ಆಗಿರ್ತಕ್ಕಂಥ ವಿಚಾರಧಾರೆಗಳನ್ನು ಹೇಳ್ತಾರ. ಅದರಲ್ಲಿ ಬರ್ತಕ್ಕಂಥವ್ರು ಯಾರಪ್ಪ ಅಂದ್ರ ಜಾನ್ ಸಿಲೆ, ಸ್ಟಿಫನ್ ಲಿಕಾಕ್, ರಾಬ್ಸನ್. ಹೌದಾ, ಇವ್ರು ಏನ್ ಮಾಡ್ತಾರ, ತಮ್ಮದೇ ಆಗಿರ್ತಕ್ಕಂಥ ವಿಚಾರಗಳನ್ನು ಹೇಳ್ತಾರ. ನಾವು ಇವ್ರಿಗೆ ಜೆ ಎಸ್ ಎಲ್ ಆರ್ ಅಂತ ಕರಿತೀವಿ ನಾವು. ಜೆ ಅಂದ್ರ ಜಾನ್ ಸಿಲೆ, ಎಸ್ ಅಂದ್ರ ಸ್ಟಿಫನ್, ಅದೇ ರೀತಿ ಎಲ್ ಅಂದ್ರೆ ಲಿಕಾಕ್, ಆರ್ ಅಂದ್ರೆ ರಾಬ್ಸನ್. ಹೌದಾ, ಈ ನಾಲ್ಕು ಜನ ಏನಾಗ್ತಾರ, ಇವರು ಸರ್ಕಾರದ ಒಂದು ಅಧ್ಯಯನ ಅಂತ ಹೇಳ್ತಾರ. ಅಂದ್ರ ಸರ್ಕಾರ ಯಾವ ರೀತಿ ರಚನೆ ಮಾಡಬೇಕು, ಸರ್ಕಾರದ ಒಂದು ಹಿನ್ನೆಲೆ ಏನು, ಸರ್ಕಾರವೇ ರಾಜ್ಯದ ಒಂದು ಮೂಲ, ರಾಜ್ಯಶಾಸ್ತ್ರಕ್ಕೆ ಸರ್ಕಾರವೇ ಮುಖ್ಯ. ಅದೇ ರೀತಿಯಾಗಿ ಸರ್ಕಾರವನ್ನು ರಾಜ್ಯದ ಒಂದು ವ್ಯಾಪ್ತಿಯೊಳಗೆ ಏನು ಮಾಡ್ತಾ ಸರ್ಕಾರವೇ ಪ್ರಧಾನವಾಗಿರ್ತಂತ ಅಭಿಪ್ರಾಯವನ್ನು ಹೇಳ್ತಾರ. ಅದಕ್ಕೆ ಏನು ಹೇಳ್ತಾರ, ಸರ್ಕಾರದ ಅಧ್ಯಯನವಾಗಿದೆ. ಏನಾಗಿದೆ, ಸರ್ಕಾರದ ಒಂದು ಅಧ್ಯಯನವೇ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ಅಂತಂದು ಇವರು ಕೂಡ ತಮ್ಮ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಪಡಿಸ್ತಾರ ಅಂತಂದು ಹೇಳ್ಬೋದು. ಅದೇ ರೀತಿಯಾಗಿ ಮುಂದುವರಿದು ಮೂರನೇ ಗುಂಪಿನ ಒಂದು ವಿಚಾರ ಬರ್ತಾ, ಮೂರನೇ ಗುಂಪಿನ ಒಂದು ವಿಚಾರ ಏನಿರ್ತಪ್ಪ ಅಂದ್ರ ರಾಜ್ಯ ಮತ್ತು ಸರ್ಕಾರಗಳ ಎರಡರ ಒಂದು ಅಧ್ಯಯನ. ಅಂದ್ರ ಸ್ಟೇಟ್ ಅಂಡ್ ಗೌರ್ಮೆಂಟ್ ಇಂದು ಬೋತ್ ಸ್ಟಡಿ ಅಂತ ಕರಿತೀವಿ ನಾವು. ಹೌದಾ, ಎರಡರ ಒಂದು ಅಭಿಪ್ರಾಯ ಅಥವಾ ರಾಜ್ಯ ಮತ್ತು ಸರ್ಕಾರಗಳ ಒಂದು ಸಂಯೋಗ ಅಂತೀವಿ ನಾವು. ಸಂಯೋಗ ಅಂದ್ರೆ ಏನು, ಕೂಡುವುದು. ಸಂಯೋಗ ಅಂದ್ರೆ ಏನು, ಕೂಡುವುದು. ಮೂರನೇ ಗುಂಪಿನ ಒಂದು ವಿಚಾರ ಏನಾಗುತ್ತಾ, ಎರಡು ರಾಜ್ಯ ಮತ್ತು ಸರ್ಕಾರಗಳು ಎರಡು ಇದ್ದಾಗ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ವಿಶಾಲವಾಗಿದೆ ಮತ್ತು ವಿಸ್ತರಣೆಯನ್ನು ಹೊಂದಿದೆ ಅಂತಂದು ಅಭಿಪ್ರಾಯ ಪಡ್ತಾರ. ಅಂಥವರಲ್ಲಿ ಬರ್ತಕ್ಕಂಥ ಒಂದು ಚಿಂತಕರು ಯಾರ್ಯಾರಪ್ಪ ಅಂದ್ರ ಲಾಸ್ಕೆ, ಗೆಟಾಲ್, ಕಿಲ್ಕೆಸ್ಟ್, ಪಾಲ್ ಜೆನಟಿನ್. ಹೌದಾ, ಈ ಮೂರು ಜನ ನಾಲ್ಕು ಜನ ಏನ್ಮಾಡ್ತಾರ ಬರ್ತಾರ, ಅವ್ರಿಗೆ ಎಲ್ ಜಿ ಜಿ ಪಿ ಅಂತ ಕರಿತೀವಿ ನಾವು. ಅಂದ್ರ ಲಾಸ್ಕೆ, ಗೆಟಾಲ್, ಗಿಲ್ಕ್ರೆಸ್ಟ್, ಪಾಲ್ ಜೆನೆಟ್ ಅಂತ ಕರಿತೀವಿ ನಾವು. ಹೌದಾ, ಈ ನಾಲ್ಕು ಜನ ಮಹಾನ್ ವ್ಯಕ್ತಿಗಳೇನತ್ತಾರ ರಾಜ್ಯಶಾಸ್ತ್ರ ಒಂದು ಅದರ ಒಂದು ವ್ಯಾಪ್ತಿ ಏನಾಗೈತೆಪ್ಪ ಅಂದ್ರ ರಾಜ್ಯ ಮತ್ತು ಸರ್ಕಾರಗಳ ಸಂಯೋಗದ ಅಧ್ಯಯನವಾಗೈತಿ. ಅಂದ್ರ ಎರಡು ಕೂಡಿಕೊಂಡು ಏನ್ ಮಾಡ್ತಾವು, ಒಂದು ವಿಸ್ತಾರವಾಗಿರ್ತಕ್ಕಂಥ ವ್ಯಾಪ್ತಿಯನ್ನು ನಾವು ಕಾಣಬಹುದು. ಅದಕ್ಕಾಗಿ ಒಂದು ಸರ್ಕಾರದಲ್ಲಿರ್ತಕ್ಕಂಥ ಒಂದು ಆಡಳಿತ ಯಂತ್ರ ಸುಗಮವಾಗಿ ಸರಳವಾಗಿ ನಡಿಬೇಕಂದ್ರ ಅಲ್ಲಿರ್ತಕ್ಕಂಥ ಎರಡು ಆಗಿರ್ತಕ್ಕಂಥ ಯಾವುವು, ಸರ್ಕಾರ ಮತ್ತು ರಾಜ್ಯ ಎರಡು ಸಂಯೋಗದಿಂದ ಮಾತ್ರ ನಡೆದಾಗ ಅಲ್ಲೇನಾಗ್ತಾ ಆಡಳಿತದ ಯಂತ್ರ ಏನಾಗ್ತಾ ದೈನಂದಿನ ವ್ಯವಹಾರಗಳಲ್ಲಿ ಸರಳವಾಗಿ ಸುವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಸಾಗುತ್ತದೆಂದು ಇಲ್ಲಿ ಇವರ ಒಂದು ಅಭಿಪ್ರಾಯವಾಗಿರ್ತ. ಅದೇ ರೀತಿಯಾಗಿ ಮುಂದುವರೆದು ಹೇಳ್ತಾರ ರಾಜ್ಯ ಮತ್ತು ಸರ್ಕಾರಗಳ ಎರಡು ಏನಪ್ಪ ಅಂದ್ರ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ನೀವೊಂದು ಕಾಯಿನ್ ತಗೊಳ್ರಿ, ಒಂದು ಕಾಯಿನಲ್ಲಿ ಎಷ್ಟು ಮುಖಗಳಿರ್ತಾವು, ಎರಡು ಮುಖಗಳಿರ್ತಾವು. ಹೌದಾ, ಅದೇ ರೀತಿ ಕೂಡ ರಾಜ್ಯಶಾಸ್ತ್ರದ ವ್ಯಾಪ್ತಿಯಲ್ಲಿ ಒಂದೇ ನಾಣ್ಯದ ಎರಡು ಮುಖಗಳಂತಿದ್ದಂತೆ. ಯಾವ್ಯಾವ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ, ರಾಜ್ಯ ಮತ್ತು ಸರ್ಕಾರಗಳಂತ ಹೇಳ್ತೀವಿ. ಈ ಎರಡು ಏನಾಗ್ತಾವು, ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ. ಮುಂದೇನಾಗ್ತಾ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯನ್ನು ನಾವು ಸವಿಸ್ತಾರವಾಗಿ ನೋಡ್ತಾ ಹೋಗ್ತೀವಿ. ಹೌದಾ, ಈ ಒಂದು ಚಿಂತಕರ ಅಭಿಪ್ರಾಯ. ಒಂದನೇ ಮೊದಲೇ ಗುಂಪಿಂದ ಏನಾಗ್ತದೆ, ರಾಜ್ಯದ ಒಂದು ಅಧ್ಯಯನ ಆಗಿರ್ತಾ, ಎರಡನೇದ್ದು ಸರ್ಕಾರದ ಅಧ್ಯಯನ ಆಗಿರ್ತಾ, ಮೂರನೇ ಗುಂಪಿನ ಒಂದು ಅಭಿಪ್ರಾಯ ಏನಾಗಿರ್ತಾ ರಾಜ್ಯ ಮತ್ತು ಸರ್ಕಾರದ ಒಂದು ಅಭಿಪ್ರಾಯ ಇರ್ತಾ. ಈ ಎಲ್ಲ ಅಭಿಪ್ರಾಯಗಳನ್ನ ಏನ್ ಮಾಡ್ತಾರ ಅವರು, ಎಲ್ಲರ ಒಂದು ಅಭಿಪ್ರಾಯಗಳನ್ನ ಸರ್ವಸಮ್ಮತವಾಗಿ ಒಪ್ಕೊಳ್ತಾರ. ಯಾರು ರಾಜ್ಯದ ಒಂದು ಅಭಿಪ್ರಾಯವನ್ನು ಒಪ್ಪಿಕೊಳ್ತಾರ, ಅದೇ ರೀತಿಯಾಗಿ ಸರ್ಕಾರದ ಒಂದು ಅಭಿಪ್ರಾಯವನ್ನು ಕೂಡ ಒಪ್ಕೊಳ್ತಾರ. ಅದಕ್ಕಾಗಿ ಎಲ್ಲರೂ ಏನ್ ಮಾಡ್ತಾರ, ಎಲ್ಲರಿಗೂ ಇದು ಸರ್ವಸಮ್ಮತವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವಾಗುತ್ತಾ. ಮೂರನೇ ಗುಂಪಿನವರ ಒಂದು ಅಭಿಪ್ರಾಯ ಏನಾಗ್ತಾ ಸರ್ವಸಮ್ಮತವಾಗಿರ್ತಕ್ಕಂಥದ್ದು ಅಂತಂದು ಇಲ್ಲಿ ಚಿಂತಕರ ಒಂದು ಅಭಿಪ್ರಾಯವಾಗಿದೆ. ಅದೇ ರೀತಿಯಾಗಿ ಒಂದು ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯಲ್ಲಿ ಹಿಂದೆ ಪ್ರಾಚೀನ ಗ್ರೀಕ್ ನಾಗರಿಕ ವ್ಯವಸ್ಥೆಯಲ್ಲಿ ಏನ್ ಮಾಡ್ತೀವಿ ನಾವು, ಪೊಲೀಸ್ ವ್ಯವಸ್ಥೆ ಅಂತ ಕರಿತೀವಿ ನಾವು. ಅಂದ್ರ ಪೊಲೀಸ್ ವ್ಯವಸ್ಥೆ ಅಂದ್ರ ಅಲ್ಲಿ ಏನ್ ಮಾಡ್ತಿದ್ರು, ಪೊಲೀಸ್ ವ್ಯವಸ್ಥೆ ಅಂದ್ರೆ ಹಿಂದೇನಾಗ್ತಿತ್ತು, ಪೊಲೀಸರ ಒಂದು ರಾಜ್ಯವಾಗಿತ್ತು ರಾಜ್ಯಶಾಸ್ತ್ರ. ಅಲ್ಲಿ ಅಂತೂ ಪ್ರಜೆಗಳ ಒಂದು ಪ್ರಾಣ ಇರ್ಬೋದು, ಆಸ್ತಿ ರಕ್ಷಣೆ ಇರ್ಬೋದು, ಅವರ ಒಂದು
ಆಗ್ತಕ್ಕಂಥ ಒಂದು ನಷ್ಟಗಳನ್ನು ನಷ್ಟವಾಗಲಾರದಕ್ಕೆ ಏನು ಮಾಡ್ತಿದ್ರು ನೋಡ್ಕೊತಾ ಇದ್ರು. ಪೊಲೀಸ್ ರಾಜ್ಯದ ಒಂದು ವ್ಯವಸ್ಥೆಯಲ್ಲಿ ಪ್ರಜೆಗಳ ಒಂದು ಪ್ರಾಣವನ್ನು, ಅವರ ಆಸ್ತಿ ಪಾಸ್ತಿಗಳನ್ನು ಎಲ್ಲವನ್ನೂ ಏನು ಮಾಡ್ತಿದ್ರು ಕಾಪಾಡ್ತಿದ್ರು. ಇಲ್ಲಿ ಏನಾಗ್ತಿತ್ತು, ಒಂದು ರಾಜ್ಯದ ವ್ಯಾಪ್ತಿ ಪೊಲೀಸ್ ವ್ಯವಸ್ಥೆಗೆ ಏನಾಗಿತ್ತು ಹೊಂದಿತ್ತು. ಅದೇ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಒಂದು ವ್ಯವಸ್ಥೆ ಸರಳವಾಗಿ ನಡಿಬೇಕಪ್ಪ ಅಂದ್ರಲ್ಲಿ ಎಲ್ಲರ ಒಂದು ಸಹಕಾರ ಇತ್ತು. ಅದಕ್ಕೆ ಅರಿಸ್ಟಾಟಲ್ ಅಂತಾರ, ನಗರ ರಾಜ್ಯವಾಗೈತಿ. ನಗರ ರಾಜ್ಯದಲ್ಲಿ ಏನಾಗಿತ್ತ, ಪ್ರಜೆಗಳ ಒಂದು ಕಲ್ಯಾಣವಾಗಬೇಕು. ಕಲ್ಯಾಣವಾದಾಗ ಏನಾಗ್ತದ, ಒಂದು ಉತ್ತಮ ನಾಗರಿಕತೆಯನ್ನು ನಾವು ಕಾಣಬಹುದಾಗುತ್ತ. ಅದೇ ರೀತಿಗೆ ಪೊಲೀಸ್ ರಾಜ್ಯ ಕೂಡ ಪ್ರಜೆಗಳ ಒಂದು ರಕ್ಷಣೆ, ಪ್ರಜೆಗಳ ಒಂದು ಆಸ್ತಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಮಾಡ್ತಿತ್ತು. ಅದೇ ರೀತಿಯಾಗಿ ಇಂದಿನ ಒಂದು ವ್ಯವಸ್ಥೆಯಲ್ಲಿ ಅಂದ್ರೆ ಆಧುನಿಕತೆಯ ವ್ಯವಸ್ಥೆಯಲ್ಲಿ ಏನಾಗೈತಿ, ಕಲ್ಯಾಣ ರಾಜ್ಯದ ಒಂದು ಪರಿಕಲ್ಪನೆ ಕಾಣ್ತೀವಿ ನಾವು. ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ ನಾವು. ಏನಂತೀವಿ, ವೆಲ್ಫೇರ್ ಸ್ಟೇಟ್ ಅಂತ ಕರಿತೀವಿ. ಕಲ್ಯಾಣ ರಾಜ್ಯದ ಒಂದು ಪರಿಕಲ್ಪನೆಯನ್ನು ಇಂದಿನ ಒಂದು ವ್ಯವಸ್ಥೆಯಲ್ಲಿ ನೋಡ್ತೀವಿ. ಕಲ್ಯಾಣ ಅಂದ್ರೆ ಏನು, ಇಡೀ ಸಮೃದ್ಧಿಯನ್ನು ಹೊಂದಿರತಕ್ಕಂಥದ್ದು, ಯಾವುದೇ ಕುಂದು ಕೊರತೆಗಳನ್ನು ಹೊಂದಿರುವುದಿಲ್ಲ. ಎಲ್ಲ ಏನಾಗುತ್ತ, ಸಮೃದ್ಧಿಯಾಗಿರ್ತಕ್ಕಂಥ ಒಂದು ರಾಜ್ಯದ ವ್ಯವಸ್ಥೆಯನ್ನು ನಾವು ಆಧುನಿಕ ವ್ಯವಸ್ಥೆಯಲ್ಲಿ ಕಾಣ್ತೀವಿ. ರಾಜ್ಯದ ಅಂದ್ರೆ ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯನ್ನು ಕಲ್ಯಾಣದ ಒಂದು ಕಲ್ಯಾಣ ರಾಜ್ಯವನ್ನಾಗಿ ನೋಡಲು ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ರಾಜ್ಯಶಾಸ್ತ್ರದ ವ್ಯಾಪ್ತಿ ಏನಾಗೈತಿ, ವಿಸ್ತಾರವಾಗೈತಿ. ಅದೇನಾಗಿಲ್ಲ, ಸಂಕುಚಿತವಾಗಿರ್ತಕ್ಕಂಥದ್ದಲ್ಲ, ಅದು ಒಂದು ವಿಶಾಲವಾಗಿರ್ತಕ್ಕಂಥ ವ್ಯಾಪ್ತಿ. ಒಂದು ಮರ ಯಾವ ರೀತಿ, ಒಂದು ಆಲದ ಮರ ತನ್ನ ರೆಂಬೆ ಕೊಂಬೆಗಳ ಮೂಲಕ ಇಡೀ ಪಕ್ಷಿ ಇಡೀ ಜೀವ ಸಂಕುಲವನ್ನು ಮಾಡ್ತಾ ಸಾಗುತ್ತಲ್ಲ, ಅದೇ ರೀತಿ ಕೂಡ ರಾಜ್ಯಶಾಸ್ತ್ರವು ಸಮಾಜದಲ್ಲಿರ್ತಕ್ಕಂತಹ ನಾಗರಿಕರನ್ನು ರಾಜಕೀಯದಲ್ಲಿ ಏನಾಗುತ್ತಾ ಪ್ರೇರಣೆಯನ್ನು ಮಾಡುತ್ತಾ. ನೆಕ್ಸ್ಟು ಯುನೆಸ್ಕೋ ಆಶ್ರಯದಲ್ಲಿ ಒಂದು ನಡೆದಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಒಂದು ಸಮ್ಮೇಳನ ನಡೀತೈತಿ. ಎಲ್ಲಿ, ಪ್ಯಾರಿಸ್ನಲ್ಲಿ. ಅದು ಎಷ್ಟರಾಗ, ಸೆಪ್ಟೆಂಬರ್ 1948 ಪ್ಯಾರಿಸ್. ಇದೇ ಮಾಡ್ತಾ ಪ್ಯಾರಿಸ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯದ ಬಗ್ಗೆ ಏನಾಗುತ್ತಾ ಚರ್ಚೆ ಆಗುತ್ತಾ, ಅದರ ಒಂದು ವ್ಯಾಪ್ತಿ ಏನನ್ನೋದನ್ನ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಬೋದು. ಈ ಚಿಂತಕರು ಹೇಳಿರ್ತಕ್ಕಂಥ ಎಲ್ಲ ಅಭಿಪ್ರಾಯಗಳನ್ನ ಮನಗಂಡು ಮುಂದೇನಾಗುತ್ತಾ ಪ್ಯಾರಿಸ್ನಲ್ಲಿ ನಡೆದಿರ್ತಕ್ಕಂಥ ಒಂದು ಯುನೆಸ್ಕೋ ಪರಂಪರೆ ಅಂದ್ರೆ ಯುನೆಸ್ಕೋ ಆಶ್ರಯದಲ್ಲಿ ನಡೆದಿರ್ತಕ್ಕಂಥ ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಒಂದು ಸಮ್ಮೇಳನದಲ್ಲಿ, ಅದು ಯಾವ ತಿಂಗಳು ನಡೆದೈತಿ, ಸೆಪ್ಟೆಂಬರ್ ತಿಂಗಳಿನಲ್ಲಿ 1948 ಏನ್ ಮಾಡ್ತಾ ರಾಜ್ಯಶಾಸ್ತ್ರದ ಒಂದು ವಸ್ತು ವಿಷಯದ ಬಗ್ಗೆ ಏನಾಗ್ತಾ ಚರ್ಚೆ ಆಕವು. ಆ ವಸ್ತು ವಿಷಯದಲ್ಲಿ ಏನಾಗ್ತಾ ರಾಜಕೀಯ ಸಿದ್ಧಾಂತ ಇರ್ಬೋದು, ರಾಜಕೀಯ ಸಂಸ್ಥೆಗಳಿರ್ಬೋದು, ರಾಜಕೀಯ ಪಕ್ಷಗಳಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧಗಳು, ಅದೇ ರೀತಿಯಾಗಿ ಸಾರ್ವಜನಿಕ ಆಡಳಿತ ಅಂತ ಬರ್ತವೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಅಂಶಗಳೇನಾಗ್ತಾವು, ಚರ್ಚೆ ಆಗ್ತಾವು. ಇಲ್ಲಿ ಯಾವ ರೀತಿ ರಾಜ್ಯವನ್ನು ನಿರ್ಮಿಸಬೇಕು, ನಾಳೆ ನಿಮಗೆ ಒಂದು ಅಂಕದ ಅಥವಾ ಎರಡು ಅಂಕದ ಪ್ರಶ್ನೆಗಳನ್ನ ಕೇಳ್ತಾನೆ. ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ಎಲ್ಲಿ ಯಾವಾಗ ನಡೆಯಿತು ಅಂತ ಕೇಳ್ತಾರೆ. ಅವಾಗ ನೀವು ಏನು ಮಾಡಬೇಕು, ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯ ಬಗ್ಗೆ ಯುನೆಸ್ಕೋ ಆಶ್ರಯದಂತೆ 1948 ಸೆಪ್ಟೆಂಬರ್ ತಿಂಗಳಿನಲ್ಲಿ ಏನಾಗಿತ್ತು, ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ಒಂದು ಸಮ್ಮೇಳನದಲ್ಲಿ ರಾಜ್ಯಶಾಸ್ತ್ರ ಅಂದ್ರೆ ಪ್ಯಾರಿಸ್ನಲ್ಲಿ ನಡೀತು. 1948 ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆದು ಅದು ರಾಜ್ಯಶಾಸ್ತ್ರದ ವಸ್ತು ವಿಷಯ ಏನಾಗಿತ್ತು, ಅನುಮೋದಿತವಾಯಿತು ಅಂತಂದು ಬರಿಬೇಕು ನೀವು. ಅಂದಾಗ ನಿಮ್ಗೇನಾಗ್ತಾ ಒಂದು ಅಂಕದ ಪ್ರಶ್ನೆ ಮತ್ತು ಎರಡು ಅಂಕದ ಪ್ರಶ್ನೆ ಏನಾಗ್ತಾವು, ಈಸಿ ಆಗ್ತಾವು. ಅದೇ ರೀತಿಯಾಗಿ ಅದರ ಒಂದು ಆಶಯ ಮತ್ತು ಅದರ ವಿಚಾರಧಾರೆಗಳನ್ನು ನೋಡೋಣ. ಒಂದನೇದಾಗಿ ರಾಜಕೀಯ ಸಿದ್ಧಾಂತ ಅಂತೀವಿ ನಾವು. ಅಗರ ರಾಜ್ಯಶಾಸ್ತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ರಾಜಕೀಯ ಸಿದ್ಧಾಂತಗಳು ಏನಪ್ಪ, ಅದರಲ್ಲಿ ಬರ್ತಕ್ಕಂಥ ಒಂದು ಸಿದ್ಧಾಂತಗಳು, ರಾಜ್ಯದ ಒಂದು ಉಗಮ, ರಾಜ್ಯ ಹೇಗೆ ಸ್ಥಾಪನೆ ಆಯಿತು ಅನ್ನೋದನ್ನು ಅದರ ಒಂದು ಉಗಮ, ಅದರ ಉಗಮ ಆಗಿಂದ ಅದರ ಒಂದು ವಿಕಾಸ, ವಿಕಾಸದ ನಂತರ ಅದರ ಒಂದು ಗುರಿ ಉದ್ದೇಶಗಳು ಇರ್ತಾವು, ಗುರಿ ಉದ್ದೇಶಗಳು ಮತ್ತು ದೇಹ ಉದ್ದೇಶಗಳನ್ನು ಒಳಗೊಂಡು, ಅದೇ ರೀತಿಯಾಗಿ ಅದರ ಒಂದು ಕಾರ್ಯ ಮತ್ತು ಸಂಘಟನೆಯ ಒಂದು ವ್ಯವಸ್ಥೆಯನ್ನು ನಾವು ಕಾಣ್ತೀವಿ. ಅಂದ್ರೆ ರಾಜಕೀಯ ಸಿದ್ಧಾಂತದಲ್ಲಿ ರಾಜ್ಯವು ಈ ತರನವಾದ ಒಂದು ವ್ಯವಸ್ಥೆಯನ್ನು ಹೊಂದಿದಾಗ ಮಾತ್ರ ಅದೇನಾಗ್ತಾ ಸುಖಿ ರಾಜ್ಯವನ್ನಾಗಿ ಮಾಡಲು ಸಾಧ್ಯವಾಗುತ್ತಾ, ಇಲ್ಲದಿದ್ದರೆ ಅದೇನಾಗುತ್ತಾ ಕಲ್ಯಾಣ ರಾಜ್ಯವಾಗಲು ಸಾಧ್ಯವಾಗುವುದಿಲ್ಲ. ರಾಜಕೀಯ ಸಿದ್ಧಾಂತಗಳನ್ನು ನಾವು ಒಳಗೊಂಡಿರಬೇಕು. ಇಲ್ಲಿ ಏನಾಗ್ತಾ ರಾಜಕೀಯ ಸಿದ್ಧಾಂತಗಳಂದ್ರೆ ಏನಾಗ್ತಾ ಪ್ರಜಾಸತ್ತಾತ್ಮಕವಾಗಿರಬೇಕು, ಅದೇ ರೀತಿಯಾಗಿ ಎಲ್ಲರಿಗೂ ಏನಾಗ್ತು ಸಮಾನತೆಯನ್ನು ಒದಗಿಸಿಕೊಡ್ಬೇಕು, ಉದಾರತೆಯನ್ನು ಇರಬೇಕು. LPG ಅಂತ ಕರಿತೀವಿ ನಾವು, ಉದಾರೀಕರಣ, ಜಾಗತೀಕರಣ, ಖಾಸಗೀಕರಣ ಅಂತ ಕರಿತೀವಿ ನಾವು, ಹೌದಾ?
ಈ ತರದ ಒಂದು ವ್ಯವಸ್ಥೆಯನ್ನ ರಾಜ್ಯದ ಒಂದು ಸಿದ್ಧಾಂತಗಳನ್ನ ಒಳಗೊಂಡಿರಬೇಕು. ಅಂದ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥದ್ದು, ಉದಾರವಾದ ಸಮತಾವಾದ, ಈ ತರದ ಒಂದು ಅನೇಕ ವಿಚಾರಗಳನ್ನ ಏನ್ಮಾಡ್ತಾ ರಾಜಕೀಯ ಸಿದ್ಧಾಂತ ತನ್ನದೇ ಆಗಿರ್ತಕ್ಕಂಥ ವಿಚಾರಗಳ ಮೂಲಕ ಹೇಳ್ತೈತಿ. ಅಂದ್ರ ರಾಜ್ಯದ ಒಂದು ಉಗಮಕ್ಕೆ ಏನ್ ಮಾಡ್ಕು ಸಿದ್ಧಾಂತಗಳು ಅವಶ್ಯಕವಾಗಿ ಬೇಕೇ ಬೇಕು. ಅದೇ ರೀತಿಯಾಗಿ ಎರಡನೇದಾಗಿ ಬರ್ತಕ್ಕಂಥದ್ದು ರಾಜಕೀಯ ಸಂಸ್ಥೆಗಳಂತ ಕರಿತೀವಿ ನಾವು. ರಾಜಕೀಯ ಸಂಸ್ಥೆಗಳಂದ್ರೆ ಯಾವುದು? ಭಾರತ ಸಂವಿಧಾನ ಇರ್ಬೋದು, ಸರ್ಕಾರ ಇರ್ಬೋದು, ಅದೇ ರೀತಿಯಾಗಿ ಅದರಲ್ಲಿ ಇರ್ತಕ್ಕಂಥ ಒಂದು ರಚನೆ. ಸಂವಿಧಾನ ಅಂದ್ರೆ ಸಂಸ್ಥೆಗಳು. ಭಾರತ ಈಗ ಸಂವಿಧಾನ ಐತಿ. ಭಾರತದ ಸಂವಿಧಾನ ಏನಾಗ್ತಾ ಭಾರತದ ಒಂದು ಆಡಳಿತ ವ್ಯವಸ್ಥೆಯನ್ನೇ ಮಾಡ್ತಾ ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿರ್ತಾ ಆಡಳಿತದ ಯಂತ್ರ ಒಂದು ನಿರ್ದಿಷ್ಟವಾಗಿ ಸಾಗಬೇಕಂದ್ರೆ ಏನಾಗುತ್ತಾ ಅದಕ್ಕೆ ಕಾನೂನು ಅಥವಾ ಕಾನೂನು ಅಂತೀವಿ, ಲಾ ಅಂತೀವಿ, ಆ ಕಾನೂನಿನ ಪ್ರಕಾರ ಏನಾಗುತ್ತಾ ಜರುಗುತ್ತೆ. ಹಿಂದೆ ಕೂಡ ರಾಜ ಮಹಾರಾಜ ಏನ್ ಮಾಡ್ತಿದ್ರು, ಒಂದು ಆಡಳಿತ ಸುವ್ಯವಸ್ಥಿತ ಮಾಡ್ಬೇಕಾದ್ರೆ ಏನಾಗ್ತಿತ್ತು, ರಾಜ್ಯದ ಒಂದು ರಾಜ್ಯಸಭೆ ಅಂತ ಇರ್ತಿತ್ತು, ಹೌದಾ? ಅದೇ ರೀತಿಗೆ ರಾಜ್ಯದ ಒಂದು ನೀತಿ ಶಾಸ್ತ್ರ ಅಂತ ಇರ್ತಿತ್ತು, ಅದರ ಪ್ರಕಾರ ಹೋಗಿತ್ತು. ಅದರಲ್ಲಿ ಕೂಡ ನಮ್ಮದ ಒಂದು ರಾಜ್ಯದ ಒಂದು ಆಡಳಿತ ಅಥವಾ ನಮ್ಮ ದೇಶದ ಒಂದು ಆಡಳಿತ ವ್ಯವಸ್ಥೆ ಸಾಗಬೇಕಪ್ಪ ಅಂದ್ರೇನು, ಸಂವಿಧಾನ ಬೇಕು. ಸಂವಿಧಾನ ಬಿದ್ದಾಗ ಏನಾಗ್ತಾ ಅದು ಅದರ ಒಂದು ಸಂವಿಧಾನದ ರಚನೆ, ಆ ಸಂವಿಧಾನದ ಹಿನ್ನೆಲೆ, ಸಂವಿಧಾನದಿಂದ ಬರ್ತಕ್ಕಂಥ ನಮ್ಗೆ ಆಗಿರ್ತಕ್ಕಂಥ ಉತ್ತಮವಾಗಿರ್ತಕ್ಕಂಥ ಅಂಶಗಳು, ಸಂವಿಧಾನದಿಂದ ಆಗ್ತಕ್ಕಂಥ ಒಂದು ಕಾರ್ಯಗಳನ್ನು ನಾವು ನೋಡ್ಬೇಕಾಗ್ತಾ. ಅದರಲ್ಲಿ ಅನೇಕ ರೀತಿಯ ಸಂಸ್ಥೆಗಳು ಬರ್ತಾವು. ಸಂವಿಧಾನ ಇರ್ಬೋದು, ಸರ್ಕಾರ ಇರ್ಬೋದು. ಸರ್ಕಾರ ಅಂದ್ರೆ ಯಾವ ರೀತಿ ಪ್ರಜಾಸತ್ತಾತ್ಮಕ ಸರ್ಕಾರವಾಯಿತೋ ಅಥವಾ ಸರ್ವಾಧಿಕಾರ ಸರ್ಕಾರ ಆಯ್ತು ಅನ್ನೋದು ಕೂಡ ಮುಖ್ಯವಾಗುತ್ತಾ. ಇನ್ನ ಪ್ರಜಾಸತ್ತಾತ್ಮಕ ಅಂದ್ರೆ ಸರ್ವ ಪ್ರಜೆಗಳಿಗೆ ಏನಾಗುತ್ತಾ ಸರ್ಕಾರ ಸುವ್ಯವಸ್ಥಿತವಾಗಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಆದರೆ ಸರ್ವಾಧಿಕಾರ ಇತ್ತಂದ್ರೆ ಇಲ್ಲಿ ಪ್ರಜೆಗಳ ಹಕ್ಕುಗಳು ಏನಾಗುತ್ತಾ ಅತ್ಯಕ್ಕುತ್ತಾ. ಅದಕ್ಕಾಗಿ ರಾಜ್ಯ ಏನಾಗ್ತಾ ಸರ್ಕಾರಗಳು ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಗಳನ್ನ ಕಾಣಬೇಕಾಗುತ್ತ. ಈ ಗ್ರಾಮ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಸ್ಥಳೀಯ ಸರ್ಕಾರಗಳಿರ್ಬೋದು, ನಗರದಲ್ಲಿ ಏನ್ಮಾಡ್ತಾ ಮುನ್ಸಿಪಾಲ್ಟಿಗಳಂತ ಕರಿತೀವಿ, ಆ ರೀತಿಯ ಒಂದು ಸರ್ಕಾರ ವ್ಯವಸ್ಥೆಯನ್ನು ಕಾಣ್ತೀವಿ. ರಾಜ್ಯದಲ್ಲಿ ಬಂದ್ರೆ ಏನಾಗ್ತಾ ರಾಜ್ಯ ಸರ್ಕಾರಗಳು, ದೇಶಕ್ಕೆ ಬಂದ್ರೆ ಏನಾಗ್ತಾ ಒಂದು ಇಡೀ ರಾಷ್ಟ್ರ ಒಂದು ರಾಜಕಾರಣವನ್ನು ಕಾಣ್ತೀವಿ. ಆ ರೀತಿಯಾದ ಸಂಸ್ಥೆಗಳನ್ನು ನಾವು ಕಾಣಲು ಸಾಧ್ಯ ಆಗುತ್ತೆ. ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ನಾವು ನೋಡ್ಬೋದು. ಮುಂದುವರೆದು ರಾಜಕೀಯ ಪಕ್ಷಗಳು. ಒಂದು ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯೊಳಗೆ ಬರ್ತಕ್ಕಂಥ ಮತ್ತೊಂದು ಅಂಶ ಏನಪ್ಪ ಅಂದ್ರೆ ರಾಜಕೀಯ ಪಕ್ಷಗಳು ಅಂತ ಕರಿತೀವಿ. ರಾಜ್ಯ ಸರ್ಕಾರ ಅಥವಾ ರಾಜಕೀಯವಾಗಿ ಏನಾಗ್ತು ವಿವಿಧ ರೀತಿಯಾಗಿರ್ತಕ್ಕಂಥ ಒಂದು ಪಕ್ಷಗಳು ಬೇಕಾಗ್ತವು. ಅಂದ್ರೆ ಆಡಳಿತ ರೂಢ ಇರ್ಬೋದು, ಆಡಳಿತವಾಗಿ ನಡೆಸ್ತಕ್ಕಂಥ ಆಡಳಿತ ರೂಢ ವಿರೋಧ ಪಕ್ಷ ಇರ್ಬೋದು, ಯಾವುದು ಮತ್ತೆ ಸಮನ್ವಯ ಪಕ್ಷಗಳಿರ್ತವೆ, ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಅಂತ ಪಕ್ಷಗಳನ್ನು ಕಾಣ್ತೀವಿ. ಪಕ್ಷಗಳೆಂದ್ರ ರಾಜಕೀಯ ವ್ಯಾಪ್ತಿಯಲ್ಲಿ ಏನಾಗ್ತವೆ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾವು. ಅವುಗಳ ಒಂದು ರಚನೆ ಇರ್ಬೋದು, ಆ ಪಕ್ಷಗಳ ಒಂದು ಸಂಘಟನೆ ಇರ್ಬೋದು, ಪಕ್ಷಗಳ ಒಂದು ಸಂಘಟನೆಯ ಜೊತೆಗೆ ಗುರಿ ಉದ್ದೇಶಗಳನ್ನು ಹೊಂದಿರ್ತವು. ಅದೇ ರೀತಿಯಾಗಿ ಅವುಗಳ ಒಂದು ಕಾರ್ಯಗಳನ್ನು ಕೂಡ ನಾವು ಕಾಣಬೇಕಾಗುತ್ತ. ಅಂತ ವ್ಯವಸ್ಥೆಯನ್ನು ನಾವು ರಾಜಕೀಯ ಪಕ್ಷಗಳಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಸಂಘ ಸಂಘಟನೆಗಳನ್ನು ನಾವು ನೋಡ್ತೀವಿ. ಒತ್ತಡ ಗುಂಪುಗಳಿರ್ಬೋದು, ಹಿತಾಸಕ್ತಿಗಳ ಒಂದು ಗುಂಪನ್ನು ನೋಡಿರ್ಬೋದು. ಇಂತಹ ಪಕ್ಷದ ಜೊತೆಗೆ ಏನು ಮಾಡ್ತಾವು ತಮ್ಮದೇ ಆಗಿರ್ತಕ್ಕಂಥ ಒಂದು ಪಾತ್ರ ನಿರ್ವಹಣೆಯನ್ನು ಮಾಡ್ತಾವು. ಒಟ್ಟ ರಾಜಕೀಯ ಪಕ್ಷಗಳೇನಾಗ್ತಾವು ಒಟ್ಟಾರೆಯಾಗಿ ಒಂದು ರಾಜ್ಯಶಾಸ್ತ್ರದ ವ್ಯಾಪ್ತಿಗೆ ಒಂದು ಮೂಲವಾಗ್ತಾವು ಅಂತಂದು ಹೇಳ್ಬೋದು. ನೆಕ್ಸ್ಟು ಅಂತಾರಾಷ್ಟ್ರೀಯ ಒಂದು ಸಂಬಂಧಗಳು ಅಂತ ಕರಿತೀವಿ ನಾವು, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಕರಿತೀವಿ, ಹೌದಾ? ಅಂದ್ರೆ RI ಅಂತ ಕರಿತೀವಿ, ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಕರಿತೀವಿ. ಇದರಲ್ಲಿ ಬರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ ಇದ್ದಾಗೆ ವಸುದೈವ ಕುಟುಂಬಂ ಅಂತ ಕರಿತೀವಿ ನಾವು. ಇಡೀ ಒಂದು ರಾಜ್ಯದ ವ್ಯವಸ್ಥೆ ಏನಬೇಕು, ಇಡೀ ಪ್ರಪಂಚದಲ್ಲಿ ಮಾನವ ಕುಲಕ್ಕಾಗಿ ಸಂಘಟನೆ ಆಗಬೇಕು. ಮಾನವ ಅಂದ್ರೆ ಪ್ರಥಮ ಜಾಗತಿಕ ಯುದ್ಧವನ್ನು ನೋಡಿರ್ಬೋದು, ಅದೇ ರೀತಿಯಾಗಿ ದ್ವಿತೀಯ ಜಾಗತಿಕ ಯುದ್ಧವನ್ನು ನೋಡಿರ್ಬೋದು. ಅಲ್ಲಿ ಏನಾಗ್ತಾ ಮಾನವ ಸಂಕುಲವೇನಾಗುತ್ತಾ ವಿನಾಶದ ಹಂಚಿಕೆ ಹೋಗ್ತಿರ್ತಾ. ಅಂಥ ಸಂದರ್ಭದಲ್ಲಿ ಏನಾಗುತ್ತಾ ರಾಷ್ಟ್ರೀಯ ಸಂಘಗಳ ಒಂದು ಸ್ಥಾಪನೆ ಆಗುತ್ತಾ. ಆ ರಾಷ್ಟ್ರೀಯ ಸಂಘಗಳ ಸ್ಥಾಪನೆ ಆಗಿದ ನಂತರ ಅದು ಅವನತಿ ಆಗುತ್ತಾ. ಆದರೆ ಮುಂದೆ ಎರಡನೇ ಮಹಾಯುದ್ಧದ ನಂತರ ಏನಾಗುತ್ತಾ ಮಾನವನ ಒಂದು ಸಂರಕ್ಷಣೆಗಾಗಿ, ಇಡೀ ಜೀವ ಸಂಕುಲದ ಒಂದು ರಕ್ಷಣೆಗಾಗಿ ಏನಾಗಿತ್ತು ಜಾಗತಿಕ ಮಟ್ಟದಲ್ಲಿ ಏನಾಗುತ್ತಾ ಒಂದು ಸಂಸ್ಥೆ ಇಟ್ಕೊಳ್ತೈತಿ. ಅದೇ ಯಾವುದಪ್ಪ ಅಂದ್ರೆ ಅದು ವಿಶ್ವಸಂಸ್ಥೆ ಅಂತ ಕರಿತೀವಿ. ವಿಶ್ವಸಂಸ್ಥೆ ಏನು ಮಾಡ್ತಾ ವಿವಿಧ ರೀತಿಯಾಗಿರ್ತಕ್ಕಂಥ ಎಲ್ಲ ರಾಜಕೀಯ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ರಾಜಕೀಯ ತಜ್ಞರು ಕೂಡಿದಾಗ ಅಲ್ಲಿರ್ತಕ್ಕಂಥ ಒಂದು ವಿಚಾರಗಳನ್ನು ಮಾಡ್ತಾರೆ. ಇಲ್ಲಿ ಮುಂದೆ ಆಗ್ತಕ್ಕಂಥ ಒಂದು ವಿದ್ಯಮಾನಗಳಿಗೆ ನಾವೇನಾದರೂ ಮೂರನೇ ಜಾಗತಿಕ ಯುದ್ಧವನ್ನು ಮಾಡಿದರೆ ಏನಾಗ್ತಾ ಇಡೀ
ಮಾನವ ಕುಲವೇ ಏನಾಗುತ್ತಾ ನಶಿಸಿ ಹೋಗುತ್ತಾ. ಅದಕ್ಕಾಗಿ ಇದನ್ನು ತಡಿಬೇಕಂದ್ರೆ ಏನಾಗುತ್ತಾ, ವಿಶ್ವ ಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನು ವಹಿಸುತ್ತೆ. ವಿಶ್ವದಲ್ಲಿರ್ತಕ್ಕಂಥ ಅನೇಕ ಸಂಸ್ಥೆಗಳು ಬರ್ತಾವು. ವಿಶ್ವ ಸಂಸ್ಥೆಯ ವಿವಿಧ ಅಂಗಗಳು ವಿವಿಧ ರೀತಿಯಾಗಿರ್ತಕ್ಕಂಥ ತಮ್ಮ ಕಾರ್ಯ ವ್ಯಾಪ್ತಿ ಮತ್ತು ಸ್ವರೂಪ ಮತ್ತು ಅವುಗಳ ಮಾಡ್ತಕ್ಕಂಥ ಒಂದು ಧ್ಯೇಯ ಉದ್ದೇಶಗಳ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಘಟನೆಯನ್ನು ಮಾಡ್ತಾವು. ಆ ಸಂಘಟನೆಯ ಮೂಲಕ ಇಡೀ ವಿಶ್ವವೇನಾಗುತ್ತೆ, ಶಾಂತಿಗಾಗಿ ಪ್ರಕಾಶಮಾನವಾಗಿ ಹೊಳಿತೈತಿ. ಅದಕ್ಕಾಗಿ ವಿಶ್ವ ಸಂಸ್ಥೆ ಏನೈತೀವಿ, ಶಾಂತಿಯನ್ನು ಕಾಪಾಡುವ ಸಲುವಾಗಿರ್ತಕ್ಕಂಥ ಒಂದು ಜಾಗತಿಕ ಮಟ್ಟದ ಒಂದು ಸಂಸ್ಥೆ ಅಂತ ಕರಿತೀವಿ. ಯಾವುದಂದ್ರೆ ರಾಜ್ಯಗಳ ನಡುವೆ ಸಮನ್ವಯ, ದೇಶಗಳ ನಡುವೆ ಸಮನ್ವಯ, ಅದೇ ರೀತಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳೊಂದಿಗೆ ಏನು ಮಾಡಿತ್ತು, ಸಮನ್ವಯತೆಯಿಂದ ಅಂದ್ರೆ ಸಮನ್ವಯತೆ ಅಂದ್ರೆ ಯಾರು ತಾರತಮ್ಯ ಮಾಡಲಾರದೆ ಎಲ್ಲರಿಗೂ ಒಂದೇ ರೀತಿಯ ಪ್ರಶಸ್ತಿಯನ್ನು ಕೊಟ್ಟು ನಡಿಬೇಕಾಗಿತ್ತ. ಅಂಥ ವ್ಯವಸ್ಥೆಯನ್ನು ಯಾವ್ದು ಮಾಡ್ತಾ ಜಾಗತಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ವಿಶ್ವಸಂಸ್ಥೆ ತನ್ನದೇ ಆಗಿರ್ತಕ್ಕಂಥ ವಿವಿಧ ಅಂಗಗಳ ಮೂಲಕ ವಿವಿಧ ಕಾರ್ಯಗಳನ್ನು ಕೂಡ ಮಾಡಿಸ್ತೈತಿ. ಅಂತ ಮಾಡಿಸ್ತಕ್ಕಂಥದ್ದಲ್ಲಿ ಯುನೆಸ್ಕೋ ಇರ್ಬೋದು, IMF ಇರ್ಬೋದು, ಈ ಥರದ ಅನೇಕ ಸಂಸ್ಥೆಗಳು ತನ್ನದೇ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಾಣ್ತೀವಿ. ಅದೇ ರೀತಿಯಾಗಿ ವಿಶ್ವಸಂಸ್ಥೆ ಕೂಡ ತನ್ನದೇ ಆಗಿರ್ತಕ್ಕಂಥ ಮಾನವ ಕುಲಕ್ಕಾಗಿ ಸಂಘಟನೆ ಆಗಿದೆ. ಒಟ್ಟಾರೆಯಾಗಿ ಏನಾಗ್ತಿದೆ, ವಿಶ್ವವೇನಾಗುತ್ತಿದೆ, ರಾಜಕೀಯ ಸಾಮರ್ಥ್ಯವನ್ನು ಬೆಳೆಸಬೇಕು. ಪ್ರತಿಯೊಬ್ಬರು ಏನಾಗ್ತಾ ರಾಜಕೀಯ ಸಾಮರಸ್ಯದಿಂದ ಇದ್ದಾಗ ಮಾತ್ರ ಅದರ ಒಂದು ವ್ಯಾಪ್ತಿ ಏನಾಗ್ತಾ ವಿಶಾಲವಾಗುತ್ತಾ ಅಂತಂದು ಹೇಳ್ತೀವಿ. ಅದೇ ರೀತಿಯಾಗಿ ಮತ್ತೊಂದು ಅಂಶವಾಗುತ್ತಪ್ಪ ಅಂದ್ರೆ ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ ನಾವು, ಪಬ್ಲಿಕ್ ಅಡ್ಮಿನಿಸ್ಟ್ರೇಟಿವ್ ಅಂತ ಕರಿತೀವಿ. ಅಂದ್ರೆ ಸಾರ್ವಜನಿಕ ಆಡಳಿತ ಅಂದ್ರೇನು, ಪ್ರತಿಯೊಬ್ಬರು ಏನಂದ್ರೆ ಅಧಿಕಾರದ ಒಂದು ಆಡಳಿತ ವ್ಯವಸ್ಥೆಯನ್ನು ತಿಳ್ಕೊಳ್ಬೇಕಾಗುತ್ತ. ಆಡಳಿತ ಅಂದ್ರೆ ದೈನಂದಿನ ವ್ಯವಹಾರದಲ್ಲಿ ಆಡಳಿತದ ವ್ಯವಸ್ಥೆ ಯಾವ ರೀತಿ ಇರಬೇಕು, ಅದೇ ರೀತಿಯಾಗಿ ಅದರ ಒಂದು ಕಾರ್ಯಕಲಾಪಗಳೇನು, ಅದು ಯಾವ ರೀತಿ ಸಾಗಿದಾಗ ಆಡಳಿತ ತಂತ್ರ ಸುಗಮವಾಗಿ ಸಾಗಿದಾಗ ಏನಾಗುತ್ತಾ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ತಾರತಮ್ಯದ ಭಾವನೆ ಏನು ಬರಲ್ಲ. ಇಲ್ಲಿ ಏನಾಗುತ್ತಾ ಕಾಯಕದ ಒಂದು ತತ್ವದ ಮೇಲೆ ಏನಾಗುತ್ತಾ ನಿರ್ಧಾರವಾಗುತ್ತಾ. ಸಾರ್ವಜನಿಕ ಆಡಳಿತದಲ್ಲಿ ಸುಗಮವಾಗಿ ಸಾಗಬೇಕಂದ್ರೆ ಏನಕ್ಕು ರಾಜಕೀಯ ಒಂದು ವ್ಯಾಪ್ತಿ ಕೂಡ ವಿಸ್ತಾರಗೊಳ್ಳುತ್ತಾ. ಒಟ್ಟಾರೆಯಾಗಿ ನಾವು ಇಲ್ಲಿವರೆಗೆ ಏನ್ ಮಾಡಿದ್ವಿ, ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿಯೊಳಗೆ, ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದ್ರೆ ಏನು, ಅದು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ವಸ್ತು ವಿಷಯದ ಬಗ್ಗೆ ಇರತಕ್ಕಂಥದ್ದು. ರಾಜ್ಯದ ಅಧ್ಯಯನ, ಸರ್ಕಾರದ ಅಧ್ಯಯನ, ಸರ್ಕಾರ ಮತ್ತು ರಾಜ್ಯದ ಒಂದು ಎರಡು ಅಧ್ಯಯನ ನೋಡ್ತೀವಿ. ಅದೇ ರೀತಿಯಾಗಿ ಒಂದನೇ ಗುಂಪು, ಎರಡನೇ ಗುಂಪು, ಮೂರನೇ ಗುಂಪು, ಅದೇ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ನಾವು ಚರ್ಚೆ ಮಾಡಿದ್ವಿ. ಅದೇ ರೀತಿಯಾಗಿ ಪೊಲೀಸ್ ರಾಜ್ಯವಿರ್ಬೋದು, ಕಲ್ಯಾಣ ರಾಜ್ಯವಾಗಿರ್ಬೋದು. ನಂತರ ಒಂದು ಯುನೆಸ್ಕೋ ಪರಂಪರೆಯಲ್ಲಿ ಮಾಡಿರ್ತಕ್ಕಂಥ ಒಂದು ವಿಜ್ಞಾನಿಗಳ ಸಮ್ಮೇಳನದಲ್ಲಿ ಬರ್ತಕ್ಕಂಥ ಒಂದು ಐದು ಅಂಶಗಳನ್ನು ನಾವು ನೋಡ್ತೀವಿ. ಒಂದನೇದ್ದು ಅಂತಾರಾಷ್ಟ್ರೀಯ ಸಿದ್ಧಾಂತ ಕರಿತೀವಿ, ಎರಡನೇದ್ದು ರಾಜಕೀಯ ಸಂಸ್ಥೆಗಳು, ಮೂರನೇದ್ದು ರಾಜಕೀಯ ಪಕ್ಷಗಳು, ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಸಾರ್ವಜನಿಕ ಆಡಳಿತ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಅಂಶಗಳ ಮೂಲಕ ಇದರ ಒಂದು ರಾಜ್ಯಶಾಸ್ತ್ರದ ವ್ಯಾಪ್ತಿ ಏನಾಗೈತಿ, ವಿಶಾಲವಾಗೈತೆ ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ನಾಳೆ ನಿಮ್ಗೆ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳ್ಬೋದು, ಎರಡು ಅಂಕದ ಪ್ರಶ್ನೆಗಳು, ಐದು ಅಂಕದ ಪ್ರಶ್ನೆಗಳು, ಹತ್ತು ಅಂಕದ ಪ್ರಶ್ನೆಗಳು ಇರ್ತವೆ. ಇಲ್ಲಿ ಏನಾಗುತ್ತಾ ಐದು ಮತ್ತು ಹತ್ತು ಅಂಕದ ಪ್ರಶ್ನೆಗಳಿಗೆ ಏನಾದರೂ ಕೇಳ್ತ ಅಂತಂದ್ರೆ ಇಲ್ಲಿ ಏನು ಮಾಡ್ಕೊ, ಐದು ಅಂಕದ ಪ್ರಶ್ನೆಗಳಿಗೆ ಒಂದು ರಾಜ್ಯಶಾಸ್ತ್ರದ ಒಂದು ವ್ಯಾಪ್ತಿ ಬರೆಯಿರಿ ಅಂದ್ರೆ ರಾಜ್ಯಶಾಸ್ತ್ರದ ವ್ಯಾಪ್ತಿ ಅಂದ್ರೆ ಏನು, ಅದರ ಅರ್ಥ, ವಸ್ತು ವಿಷಯದ ಬಗ್ಗೆ ಇರ್ತಕ್ಕಂಥ ಚಿಂತನೆಗಳು, ಅಲ್ಲಿರ್ತಕ್ಕಂಥ ಚಿಂತಕರ ಒಂದು ಈ ಥರದ ಒಂದು ಅಂಶಗಳು, ಆ ಅಂಶಗಳ ಜೊತೆಗೆ ಅಂದ್ರೆ ಯುನೆಸ್ಕೋ ಪರಂಪರೆಯಲ್ಲಿ ಬಟ್ಟಿರ್ತಕ್ಕಂಥ ಒಂದು ಅಂಶಗಳನ್ನು ಪಟ್ಟಿ ಮಾಡ್ಬೇಕು ನೀವು. ಯಾವುದು, ರಾಜಕೀಯ ಸಿದ್ಧಾಂತ ಆಗಿರ್ಬೋದು, ರಾಜಕೀಯ ಸಂಸ್ಥೆಗಳಾಗಿರ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ಸಂಬಂಧಗಳು, ಸಾರ್ವಜನಿಕ ಆಡಳಿತ, ಈ ಅಂಶಗಳನ್ನು ಏನು ಮಾಡ್ಬೇಕು ನೀವು ಬರೆದಾಗ ಮಾತ್ರ ಏನಾಗುತ್ತಾ ತನ್ನದೇ ಆಗಿರ್ತಕ್ಕಂಥ ಐದು ಅಂಕಗಳನ್ನು ಇದನ್ನು ಬರೆದಿಂದ ಏನು ಮಾಡ್ಕೊ, ಉಪಸಂಹಾರ ಬರೆದು ನಿಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಬರೆದ್ರೆ ಏನಾಗುತ್ತಾ ಐದರಿಂದ ಹತ್ತು ಅಂಕಗಳು ಏನಾಗ್ತಾವು ನಿಮ್ಮ ಪಾಕೆಟ್ನಲ್ಲಿ ಇರ್ತಾವು. ಒಟ್ಟಾರೆಯಾಗಿ ಇಷ್ಟೆಲ್ಲ ಅಭ್ಯಾಸ ಮಾಡಿದ್ದೀವಿ. ನಾವು ಮುಂದಿನ ಒಂದು ಅವಧಿಯಲ್ಲಿ ಏನು ಮಾಡೋಣ, ಸಮಕಾಲೀನ ರಾಜಕೀಯ ಒಂದು ಪ್ರಾಮುಖ್ಯತೆಯ ಬಗ್ಗೆ ಏನು ಮಾಡೋಣ, ಮುಂದಿನ ಒಂದು ಅವಧಿಯಲ್ಲಿ ನಾವು ಏನು ಮಾಡೋಣ, ಚರ್ಚೆ ಮಾಡೋಣ. ಏನಾದರೂ ಸಮಸ್ಯೆ ಅಥವಾ ಡೌಟ್ ಏನು ಅನಿಸಿದ್ರೆ ಅಂದರೆ ನನಗೆ ವ್ಯಾಟ್ಸಪ್ನಲ್ಲಿ ಅಥವಾ ಕಾಲೇಜಿನ ಅವಧಿಯಲ್ಲಿ ನನ್ನ ಫೋನ್ ಮಾಡಿ ನೀವು ಸಂಪರ್ಕಿಸ್ಬೋದು. ಇಷ್ಟೆಲ್ಲ ಅಭ್ಯಾಸ ನೀವು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.